ಮಂಡ್ಯದಲ್ಲಿ ಸೂತಕದ ಛಾಯೆ ಆವರಿಸಿದೆ ಕಣ್ರಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಲೋಕಸಭಾ ಚುನಾವಣೆ ವೇಳೆ ಮಂಡ್ಯ ಲೋಕಸಭಾ ಒಂದು ಕ್ಷೇತ್ರದಲ್ಲಿ ಗೆದ್ದಂತಹ ಸುಮಲತಾ ಬಗ್ಗೆ ಬಹಳಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದ ಜನರಲ್ಲಿ ಇತ್ತೀಚೆಗೆ ಅಸಮಾಧಾನ ಹೆಚ್ಚಾಗ್ತಿದೆ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವ, ಸಂಕಷ್ಟಗಳಿಗೆ ದನಿಯ ನೀಡುವಂತಹ ಭರವಸೆ ನೀಡಿದ್ದಂತಹ ಅವರು ಸಂಸದೆಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಕಂಡು ಬಂದಂತಹ ಒಂದು ಸಾರ್ವಜನಿಕ ವಲಯದಲ್ಲಿ ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದ್ರಲ್ಲೇ ನಿರತರಾದ್ರೆ ಹೊರತು ರೈತರಿಗೆ ಯಾವುದೇ ರೀತಿಯಾದಂತಹ ಸಹಾಯ ಮಾಡಲಿಲ್ಲ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿದೆ. ಸಂಸದೆಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತಹ ಬಳಿಕ ಸುಮಲತಾ ಅಂಬರೀಶ್ ಕೇಂದ್ರ ಜಲಸಂಪನ್ಮೂಲ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನ ಭೇಟಿ ಮಾಡಿ ರೈತರ ಸಮಸ್ಯೆ ಹಾಗೆ ನೀರಿನ ಅಗತ್ಯತೆ ಬಗ್ಗೆ ಮನವಿ ಸಲ್ಲಿಸಿದ್ದೆ ದೊಡ್ಡ ಸಾಧನೆ ಅಂತ ಅವರು ಭಾವಿಸಿದಂತ ಇದೆ. ಜಿಲ್ಲೆಯಲ್ಲಿ ಬೆಳೆಗಳ ಪರಿಸ್ಥಿತಿ, ಕೆರೆ ಕಟ್ಟೆ ಬರಿದಾಗಿರೋದು, ಅಣೆಕಟ್ಟಿನಲ್ಲಿರುವಂತಹ ನೀರಿನ ಪ್ರಮಾಣ, ಮಳೆ ಕೊರತೆ ಸೇರಿದಂತೆ ಇತರ ಅಂಶಗಳನ್ನ ಸಂಸತ್ತಲ್ಲಿ ಸಮರ್ಥವಾಗಿ ವಾದ ಮಂಡಿಸುವಂತಹ ಪ್ರಯತ್ನ ಅವರು ಇದುವರೆಗೂ ನಡೆಸಿಲ್ಲ. ಇದು ಸಹಜವಾಗಿಯೇ ಜನರಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಇನ್ನು ಪ್ರಜ್ವಲ್ ಹಾಸನ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ರು, ಕಾವೇರಿ ಹಾಗೆ ಹೇಮಾವತಿ ಅಚ್ಚುಕಟ್ಟು ಪ್ರದೇಶಗಳಿಗೆ ನೀರು ಹರಿಸುವಂತೆ ಸಂಸತ್ನಲ್ಲಿ ದನಿ ಎತ್ತುವ ಮೂಲಕ ಜವಾಬ್ದಾರಿ ಮೆರೆದಿದ್ದಾರೆ. ಇನ್ನು ಜಿಲ್ಲೆಯ ಒಂದು ರೈತರ ಸಂಕಷ್ಟ ಅರಿವಿದ್ರು ಕೂಡ ಸುಮಲತಾ ಮಂಡ್ಯ ಕಡೆ ಮುಖ ಮಾಡಿಲ್ಲ. ಬರದ ಪರಿಸ್ಥಿತಿಯೊಳಗೆ ರೈತ ಸಿಲುಕಿ ನರಳಾಡ್ತಿದ್ರು, ಅವರ ಸಮಸ್ಯೆಯನ್ನ ಆಲಿಸುವಂತಹ ಗೋಜಿಗೆ ಹೋಗಿಲ್ಲ. ರಾಜ್ಯ ಜಲಸಂಪನ್ಮೂಲ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಮಾತುಕತೆ ನಡೆಸಿ ಮುಖ್ಯಮಂತ್ರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ನೀರಿನ ಬೇಡಿಕೆ ನೀಡುವಂತಹ ಕನಿಷ್ಠ ಪ್ರಯತ್ನಕ್ಕೂ ಮುಂದಾಗಿಲ್ಲ ಅನ್ನುವಂತಹ ಕೂಗು ಕೇಳಿಬರ್ತಿದೆ. ಇನ್ನು ಸೌಜನ್ಯ ಪ್ರದರ್ಶಿಸುವುದಿರಲಿ, ಒಣಗಿರುವಂತಹ ಬೆಳೆಗಳಿಗೆ ನೀರು ಹರಿಸಬೇಕು ಅಂತ ಒತ್ತಾಯ ಮಾಡ್ತಾ ಇರುವಂತಹ ರೈತರ ಮುಖಂಡ ದರ್ಶನ್ ಪುಟ್ಟಣ್ಣಯ್ಯ ಅವರು 10 ದಿನಗಳ ಕಾಲ ಮಂಡ್ಯದಲ್ಲಿ ರೈತ ಸಂಘದ ಕಾರ್ಯಕರ್ತರೊಂದಿಗೆ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಈ ಒಂದು ರೈತರ ಒಂದು ಅಹವಾಲನ್ನ ಸ್ವೀಕರಿಸುವಂತ ಸೌಜನ್ಯ ಕೂಡ ಸುಮಲತಾ ಅವರಿಗೆ ಇಲ್ವಾ ಅಂತ ಪ್ರಶ್ನೆ ಎದ್ದಿದೆ. ಇನ್ನು ಕಾಂಗ್ರೆಸ್ ನಾಯಕರಾದಂತಹ ಚಲುವರಾಯಸ್ವಾಮಿ, ರಮೇಶ್, ಬಿ ರಾಮು ಸೇರಿದಂತೆ ಹಲವಾರು ಜನ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದಾರೆ. ಆದ್ರೆ ಸುಮಲತಾ ಅವರು ಕೇವಲ ಟ್ವಿಟರ್ನಷ್ಟೇ ಬೆಂಬಲ ಸೂಚಿಸಿ ಮಂಡ್ಯಕ್ಕೆ ಬರದೆ ದೂರ ಉಳಿದಿರೋದು ಸಾಕಷ್ಟು ಬೇಸರಕ್ಕೆ ಕಾರಣ ಆಗಿದೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಸ್ ಪುಟ್ಟರಾಜು ಅಥವಾ ಸಿಎಸ್ ಪುಟ್ಟರಾಜು ಅವರು ಜಿಲ್ಲೆಯ ಸ್ಥಿತಿ ಬಗ್ಗೆ ಚೆನ್ನಾಗಿ ಅರ್ತಿದ್ರು ಕೂಡ ಜವಾಬ್ದಾರಿ ಮರೆತು ಕುಮಾರಸ್ವಾಮಿ ಅವರೊಂದಿಗೆ ವಿದೇಶಕ್ಕೆ ಹೋಗಿದ್ದಾರೆ. 7 ವಿಧಾನಸಭಾ ಕ್ಷೇತ್ರದಲ್ಲೂ ತಮ್ಮದೇ ಶಾಸಕರಿದ್ರು ಕೂಡ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಿದ್ರು ಕೂಡ ಬೆಳೆಗಳ ಪರಿಸ್ಥಿತಿ, ನೀರಿನ ಕೊರತೆ ಬಗ್ಗೆ ಜಿಲ್ಲೆಯ ಶಾಸಕರೊಂದಿಗೆ ಚರ್ಚಿಸಿ ಸಿಎಂ ಬಳಿಗೆ ನಿಯೋಗ ಕರೆದೊಯ್ದು ವಾಸ್ತವಾಂಶವನ್ನ ಮನವರಿಕೆ ಮಾಡಿಕೊಡಬೇಕಾಗಿತ್ತು ಸಿಎಸ್ ಪುಟ್ಟರಾಜು ಅವರು. ಆ ಹೊಣೆಯನ್ನೇ ಮರೆತು ಜವಾಬ್ದಾರಿಯಿಂದ ನುಂಚಿಕೊಂಡಂತಹ ಪುಟ್ಟರಾಜು ತಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಇನ್ನು ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸುವಂತಹ ಸಮಯದಲ್ಲೂ ಕೂಡ ಉಸ್ತುವಾರಿ ಸಚಿವರು ಅವರ ಬೇಡಿಕೆಯನ್ನ ಆಲಿಸಲಿಲ್ಲ. ಧರಣಿ ನಿರತ ಸ್ಥಳಕ್ಕೆ ಭೇಟಿ ನೀಡಿ ಸಮಾಲೋಚಿಸುವ ಹಾಗೆ ನೀರು ಬಿಡುಗಡೆಗೆ ಇರುವಂತಹ ಅಡೆತಡೆಗಳನ್ನ ಅರ್ಥೈಸಿಕೊಟ್ಟು ಸಮಾಧಾನ ಪಡಿಸುವಂತಹ ಯಾವ ಪ್ರತಿಕ್ರಿಯೆಯನ್ನು ನಡೆಸಿಲ್ಲ. ಇತ್ತೀಚೆಗೆ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಬೆಂಬಲಕ್ಕೆ ನಿಂತಹ ರೈತ ಸಂಘದ ನಾಯಕತ್ವದಲ್ಲೇ ಪ್ರತಿಭಟನೆ ನಡೆದಿದ್ದು ಈ ರಾಜಕೀಯ ಕಾರಣಕ್ಕೋಸ್ಕರ ಜೆಡಿಎಸ್ ಶಾಸಕರು ಹಾಗೆ ಸಚಿವರು ಧರಣಿ ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಅಲ್ಲದೆ ಕಾವೇರಿ ವಿವಾದ ಪೂರ್ಣವಾಗಿ ಸಂಸದೆ ಸುಮಲತಾ ಅವರ ವ್ಯಾಪ್ತಿಗೆ ಒಳಪಟ್ಟಿತ್ತು, ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನುವಂತ ರೀತಿಯಲ್ಲಿ ವರ್ತಿಸ್ತಾ ಇರೋದು ರಾಜ್ಯ ಸರ್ಕಾರದ ಬಗ್ಗೆ ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಇನ್ನು ನಿಖಿಲ್ ಬಗ್ಗೆ ಹೇಳೋದಾದ್ರೆ, ಲೋಕಸಭಾ ಚುನಾವಣೆಯಲ್ಲಿ ಪರಾಜಿತರಾಗಿರುವಂತಹ ನಿಖಿಲ್, ಶಾಸಕ ರವೀಂದ್ರ ಶ್ರೀಕಂಠಯ್ಯ ಸೇರಿದಂತೆ ಹಲವಾರು ಜನ ಸುಮಲತಾ ಅಂಬರೀಶ್ ಅವರನ್ನ ಗೆಲ್ಲಿಸಿದ್ದೀರಿ, ಅವರಿಂದಲೇ KRS ಗೆ ನೀರು ಹರಿಸಿಕೊಳ್ಳಿ ಅನ್ನುವಂತ ಅರ್ಥದಲ್ಲಿ ತಮ್ಮ ಬೇಜವಾಬ್ದಾರಿಯನ್ನ ಪ್ರದರ್ಶಿಸಿದ್ದಾರೆ. ಈ ರೀತಿ ಟೀಕೆಗಳನ್ನ ಮಾಡೋದು ರಾಜಕೀಯವಾಗಿ ಸೇಡಿನ ರಾಜಕೀಯ ಅಂತಾನೆ ಅನ್ಸ್ಕೊಳ್ಳುತ್ತೆ ಅನ್ನೋದು ಜನರ ಅಭಿಪ್ರಾಯ. ಇನ್ನು ಜಿಲ್ಲೆಗೆ 7 ಕ್ಷೇತ್ರದಲ್ಲೂ ಕೂಡ JDS ನಾಯಕರನ್ನೇ ಗೆಲ್ಲಿಸಿದ್ರು ಕೂಡ ತೃಪ್ತರಾಗದಂತಹ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಲೋಕಸಭಾ ಚುನಾವಣೆಯಲ್ಲಿ ಮಗನನ್ನ ಸೋಲಿಸಿದ್ರು ಅನ್ನುವಂತ ಒಂದೇ ಕಾರಣಕ್ಕೆ
ಜಿಲ್ಲೆಯ ಜನರ ವಿರುದ್ಧ ಸೇಡಿನ ರಾಜಕಾರಣ ಮಾಡುತ್ತಿದ್ದಾರೆ. ಚುನಾವಣಾ ಪೂರ್ವದಲ್ಲಿ 3 ದಿನಕ್ಕೊಮ್ಮೆ ಮಂಡ್ಯದಲ್ಲಿ ಠಿಕಾಣಿ ಹೂಡುತ್ತಿದ್ದಂತ ಸಿಎಂ ಚುನಾವಣೆ ಫಲಿತಾಂಶದ ನಂತರ ಅವರ ನೆರಳು ಕೂಡ ಜಿಲ್ಲೆ ಮೇಲೆ ಬೀಳ್ತಿಲ್ಲ. ಒಟ್ಟಿನಲ್ಲಿ ಸುಮಲತಾ ಅಂಬರೀಷ್ ಅವ್ರನ್ನ ದೂರೋದ್ರಿಂದ ಪ್ರಯೋಜನ ಇಲ್ಲ. ಯಾಕೆಂದ್ರೆ ನಮ್ಮ ರಾಜ್ಯದ ಕಥೆನೆ ಹೀಗೆ, ಯಾವುದೇ ಒಂದು ಗಲಾಟೆ ಆದ್ರೂ ಕೂಡ ಫಸ್ಟ್ ಪಕ್ಷನ ರಾಜಕೀಯವನ್ನ ನೋಡ್ತಾರೆ ಹೊರತು ಜನರ ಒಂದು ಏಳಿಗೆಯನ್ನ ನೋಡೋದಿಲ್ಲ. ಇದಕ್ಕೆಲ್ಲ ಯಾವತ್ತು ಕೊನೆ ಆಗುತ್ತೋ? ಸುಮಲತಾ ಆಗ್ಲಿ ಅಥವಾ ಕುಮಾರಸ್ವಾಮಿ ಆಗ್ಲಿ, ಸಿ ಎಸ್ ಪುಟ್ಟರಾಜು ಆಗ್ಲಿ, ನಿಖಿಲ್ ಆಗ್ಲಿ, ಯಾರು ಕೂಡ ಮಂಡ್ಯಗೆ ಏನು ಮಾಡಿಲ್ಲ ಅನ್ನೋದು ಮಂಡ್ಯದ ಜನರ ಒಂದು ಆಕ್ರೋಶ. ಎಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡಿದ್ರೆ ಮಂಡ್ಯ ಜನರ ಸಮಸ್ಯೆಯನ್ನ ಪರಿಹರಿಸೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಸ್ನೇಹಿತರೆ.